ಹೈ ಗೈಸ್ ವೆಲ್ಕಮ್ ಟು ಕಾಣ ಚಾಂಪಿಯನ್ ಸೊ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಟ್ವೆಂಟಿ ಸೆವೆಂತ್ ಇದು ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ ಸೊ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸೊ ಫಸ್ಟ್ ಕ್ವಶನ್ ಗೈಸ್ ವರ್ಲ್ಡ್ ಥೈರಾಯ್ಡ್ ಡೇ ಈಸ್ ಅಬ್ಸರ್ವ್ ಗ್ಲೋಬಲಿ ಆನ್ ಡ್ಯಾಶ್ ಎವ್ರಿ ಇಯರ್ ವಿಶ್ವ ಥೈರಾಯ್ಡ್ ದಿನವನ್ನು ಪ್ರತಿ ವರ್ಷ ಡ್ಯಾಶ್ ರಂದು ಆಚರಿಸಲಾಗುತ್ತದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಮೇ ಟ್ವೆಂಟಿ ಫೈವ್ ವರ್ಲ್ಡ್ ಥೈರಾಯ್ಡ್ ಡೇ ಅಥವಾ ವಿಶ್ವ ಥೈರಾಯ್ಡ್ ದಿನವನ್ನು ಪ್ರತಿವರ್ಷ ಮೇ ಇಪ್ಪತ್ತೈದರಂದು ಗ್ಲೋಬಲಿ ಜಾಗತಿಕವಾಗಿ ಆಚರಿಸಲಾಗುತ್ತದೆ ಎಂಡ್ಗೈಸ್ ಥೈರಾಯ್ಡ್ನ ಪ್ರಾಮುಖ್ಯತೆ ಇಂಪಾರ್ಟೆನ್ಸ್ ಮತ್ತು ಥೈರಾಯ್ಡ್ ಕಾಯಿಲೆಗಳ ತಡೆಗಟ್ಟುವಿಕೆ ಮತ್ತು ಚಿಕಿತ್ಸೆಯ ಬಗ್ಗೆ ಅರಿವು ಮೂಡಿಸುವುದು ಈ ದಿನದ ಮುಖ್ಯ ಉದ್ದೇಶವಾಗಿದೆ ಎಂಡೀ ದಿನವನ್ನು ಎರಡು ಸಾವಿರದ ಎಂಟರಲ್ಲಿ ಸ್ಥಾಪಿಸಲಾಯಿತು ಸುಗೈಝ್ ಥೈರಾಯ್ಡ್ ಗಂಟ್ಲಿನಲ್ಲಿ ಚಿಟ್ಟೆ ಆಕಾರದ ಗ್ರಂಥಿಯಾಗಿದ್ದು ಅದು ಟಿ ತ್ರೀ ಥೈರಾಕ್ಸಿನ್ ಮತ್ತು ಟಿ ಫೋರ್ ಟ್ರಯೋಡೋ ಥೈರೋನೈನ್ ಅನ್ನು ಉತ್ಪಾದಿಸುತ್ತದೆ ಸೊ ಪ್ರತಿ ವರ್ಷ ಮೇ ಇಪ್ಪತ್ತೈದರಂದು ವರ್ಲ್ಡ್ ಥೈರಾಯ್ಡ್ ಡೇ ಅನ್ನು ಆಚರಿಸುತ್ತಾರೆ ಹೂ ಇಸ್ ದ ಆತರ್ ಆಫ್ ದ ಬುಕ್ ಟೈಟಲ್ ನೆಹರು ಟಿಬೆಟ್ ಆ್ಯಂಡ್ ಚೈನಾ ನೆಹರು ಟಿಬೆಟ್ ಅಂಡ್ ಚೈನಾ ಎಂಬ ಪುಸ್ತಕದ ಲೇಖಕರು ಯಾರು ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಅವತಾರ್ ಸಿಂಗ್ ಭಾಸಿನ್ ಅವತಾರ್ ಸಿಂಗ್ ಭಾಸಿನ್ ಅವರು ನೆಹರು ಟಿಬೆಟ್ ಅಂಡ್ ಚೈನಾ ಎಂಬ ಪುಸ್ತಕದ ಲೇಖಕರಾಗಿದ್ದಾರೆ ಆನ್ ವಿಚ್ ಡೇ ಇಂಟರ್ನ್ಯಾಷನಲ್ ಮಿಸ್ಸಿಂಗ್ ಚಿಲ್ಡ್ರನ್ ಡೇ ಇಸ್ ಅಬ್ಸರ್ವ್ ಗ್ಲೋಬಲಿ ಯಾವ ದಿನಾಂಕದಂದು ಅಂತಾರಾಷ್ಟ್ರೀಯವಾಗಿ ಕಾಣೆಯಾದ ಮಕ್ಕಳ ದಿನವನ್ನು ಜಾಗತಿಕವಾಗಿ ಆಚರಿಸಲಾಗುತ್ತದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಟ್ವೆಂಟಿ ಫಿಫ್ತ್ ಮೇ ಪ್ರತಿ ವರ್ಷ ಮೇ ಇಪ್ಪತ್ತೈದರಂದು ಇಂಟರ್ನ್ಯಾಷನಲ್ ಮಿಸ್ಸಿಂಗ್ ಚಿಲ್ಡ್ರನ್ಸ್ ಡೇ ಅನ್ನು ಆಚರಿಸುತ್ತಾರೆ ಹೂ ಹಸ್ ಬಿನ್ ಅಪಾಯಿಂಟೆಡ್ ರಿಪಬ್ಲಿಕ್ ಆಫ್ ಕಾಂಗೋಸ್ ನ್ಯೂ ಪ್ರೈಮ್ ಮಿನಿಸ್ಟರ್ ಕಾಂಗೋ ಗಣರಾಜ್ಯದ ಹೊಸ ಪ್ರಧಾನಮಂತ್ರಿಯಾಗಿ ಯಾರು ನೇಮಕಗೊಂಡಿದ್ದಾರೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಅನಾಟೋಲ್ ಕಾಲಿನೆಟ್ ರಿಪಬ್ಲಿಕ್ ಆಫ್ ಕಾಂಗೋ ಅಧ್ಯಕ್ಷ ಡೆನಿಸ್ ಸಸೌ ಅನಾಟೋಲ್ ಕಾಲಿನೆಟ್ ಅವರನ್ನು ಹೊಸ ಪ್ರಧಾನ ಮಂತ್ರಿಯಾಗಿ ನೇಮಿಸಿದರು ಆ್ಯಂಡ್ ಗೈಸ್ ಈ ನೇಮಕಾತಿಯ ಮೊದಲು ಅನಾಟೋಲ್ ಕೊಲಿನೆಟ್ ಅವರು ಎರಡು ಸಾವಿರದ ಹದಿನೈದರಿಂದ ಮಧ್ಯ ಆಫ್ರಿಕಾ ದೇಶದ ಶಿಕ್ಷಣ ಮಂತ್ರಿ ಆಗಿದ್ದರು ಸೊ ರಿಪಬ್ಲಿಕ್ ಆಫ್ ಕಾಂಗೋ ಬಗ್ಗೆ ನೋಡೋದ ಗೈಸ್ ರಿಪಬ್ಲಿಕ್ ಆಫ್ ದು ಕ್ಯಾಪಿಟಲ್ ಕಿನ್ಶಾಸಾ ಆ್ಯಂಡ್ ರಿಪಬ್ಲಿಕ್ ಆಫ್ ದು ಕರೆನ್ಸಿ ಕಾಂಗೊಲೀಸ್ ಫ್ರಾಂಕ್

ಜಾಯಿಂಟ್ ಮಿಷನ್ ಅನ್ನು ಪ್ರಾರಂಭಿಸಲಾಯಿತು ಅಂಡ್ ಗೈಸ್ ಎರಡ್ ಸಾವಿರದ ಇಪ್ಪತ್ಮೂರರವರೆಗೆ ಇದು ಮುಂದುವರಿಯುತ್ತದೆ ಅಂಡ್ ಹೊಸ ಕಾರ್ಯಕ್ರಮದ ಅಡಿ ಭಾರತೀಯ ರೈತರಿಗೆ ಇಸ್ರಾಯಿಲಿ ಕೃಷಿ ಮತ್ತು ನೀರಿನ ತಂತ್ರಜ್ಞಾನಗಳ ಬಗ್ಗೆ ಅರಿವು ಮೂಡಿಸಲು ಹದಿಮೂರು ಕೇಂದ್ರಗಳ ಶ್ರೇಷ್ಠತೆಯನ್ನು ಸ್ಥಾಪಿಸಲಾಯಿತು ಸಿ ಒ ಇ ಸೆಂಟರ್ ಆಫ್ ಎಕ್ಸಲೆನ್ಸ್ ಅನ್ನು ಸ್ಥಾಪಿಸಲಾಯಿತು ಗೈಸ್ ಸೆವೆಂಟಿ ಫೈವ್ ವಿಲೇಜಸ್ನಲ್ಲಿ ಸೊ ಟೋಟಲ್ ಏಟ್ ಸ್ಟೇಟ್ಸ್ ನಲ್ಲಿ ವಿಲೇಜ್ ಆಫ್ ಎಕ್ಸಿಲೆನ್ಸ್ ಇ ವಿಲೇಜ್ ಆಫ್ ಎಕ್ಸಲೆನ್ಸ್ ಎಂಬ ಕೃಷಿಯಲ್ಲಿ ಮಾದರಿ ಪರಿಸರ ವ್ಯವಸ್ಥೆಯನ್ನು ರಚಿಸಲಾಗುವುದು ಸೊ ಇಸ್ರಾಯಲ್ ಬಗ್ಗೆ ಗೈಸ್ ಇಸ್ರಾಯಲ್ ಕ್ಯಾಪಿಟಲ್ ಜೆರುಸಲಂ ಇಸ್ರಾಲ್ದು ಕರೆನ್ಸಿ ಇಸ್ರಾಯ ಶೇಕಲ್ ಇಸ್ರಾಯಲ್ ಪ್ರೈಮ್ ಮಿನಿಸ್ಟರ್ ಬೆಂಜಮಿನ್ ನೇತನ್ಯಾಹು ಹೂ ಅಮಾಂಗ್ ದ ಫಾಲೋವಿಂಗ್ ಯರ್ ಸ್ಟೇಟ್ ದ ಸೆವೆಂಟಿ ಫೋರ್ತ್ ವರ್ಲ್ಡ್ ಹೆಲ್ತ್ ಅಸೆಂಬ್ಲಿ ಯಾರು ಎಪ್ಪತ್ನಾಲ್ಕನೇ ವಿಶ್ವ ಆರೋಗ್ಯ ಅಸೆಂಬ್ಲಿಯ ಅಧ್ಯಕ್ಷರಾಗಿದ್ದಾರೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಡಾಕ್ಟರ್ ಹರ್ಷವರ್ಧನ್ ಮಾರ್ಚ್ ಇಪ್ಪತ್ನಾಲ್ಕರಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಮತ್ತು ಡಬ್ಲ್ಯೂ ಕಾರ್ಯನಿರ್ವಾಹಕ ಮಂಡಳಿಯ ಅಧ್ಯಕ್ಷ ಡಾಕ್ಟರ್ ಹರ್ಷವರ್ಧನ್ ಎಪ್ಪತ್ನಾಲ್ಕನೇ ಸೆವೆಂಟಿ ವಿಶ್ವ ಆರೋಗ್ಯ ಅಸೆಂಬ್ಲಿಯ ವರ್ಚುವಲ್ ಮೋಡ್ನಲ್ಲಿ ಅಧ್ಯಕ್ಷತೆ ವಹಿಸಿದರು ಅಂಡ್ ವಿಶ್ವ ಆರೋಗ್ಯ ಸಂಸ್ಥೆಯ ಮಹಾನಿರ್ದೇಶಕ ಡೈರೆಕ್ಟರ್ ಜನರಲ್ ಡಾಕ್ಟರ್ ಟೆಡ್ರೋಸ್ ಆಡಿನೋಮ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಸೊ ಡಬ್ಲ್ಯೂ ಎಚ್ಒ ಬಗ್ಗೆ ನೋಡೋದಕ್ಕೆ ಫುಲ್ ಫಾರ್ಮ್ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಡಬ್ಲ್ಯೂ ಹೆಡ್ ಕ್ವಾರ್ಟರ್ಸ್ ಜೆನಿವಾಸ್ ಸ್ವಿಜರ್ಲೆಂಡ್ एंड स्थापने सेप्रील नई फोर्टी एट ना विच आर्गनजेशन प्रपोस्ड फिफ्टी बिलियन डॉलर्स ग्लोबल व्याक्सिन प्लान रीसेवस्थे इतचे फिफ्टी बिलियन जगतिक व्याक्ेशन योजन प्रस्तापन इंटरन्नीटरी फंड अंतर हणकु निधि ईएमएफ इंटरल मॉनिटरी फंड फिफ्टी ಜಾಗತಿಕ ವ್ಯಾಕ್ಸಿನೇಷನ್ ಯೋಜನೆಯನ್ನು ಪ್ರಸ್ತಾಪಿಸಿದೆ ಅಂಡ್ ಗೈಸ್ ಇದು ಎರಡ್ ಸಾವಿರದ ಇಪ್ಪತ್ತೊಂದರ ಅಂತ್ಯದ ವೇಳೆಗೆ ಜಾಗತಿಕ ಜನಸಂಖ್ಯೆಯ ಕನಿಷ್ಠ ಫೋರ್ಟಿ ಪರ್ಸೆಂಟ್ ವ್ಯಾಕ್ಸಿನೇಷನ್ ಪ್ರತಿಶತವನ್ನು ಒಳಗೊಂಡಿರುತ್ತದೆ ಸೊ ಗೈಸ್ ಈ ವ್ಯಾಕ್ಸಿನೇಷನ್ ಪ್ರಕಾರ ಅಟ್ ಲೀಸ್ಟ್ ಫೋರ್ಟಿ ಪರ್ಸೆಂಟ್ ಆಫ್ ಗ್ಲೋಬಲ್ ಪಾಪುಲೇಷನ್ ವಿಲ್ ಬಿ ಪ್ರೊವೈಡೆಡ್ ವ್ಯಾಕ್ಸಿನೇಷನ್ ಅಟ್ ದ ಎಂಡ್ ಆಫ್ ಟು ತೌಸಂಡ್ ಟ್ವೆಂಟಿ ಒನ್ ಅಂಡ್ ಸಿಕ್ಸ್ಟಿ ಪರ್ಸೆಂಟ್ ಆಫ್ ದ ಗ್ಲೋಬಲ್ ಪಾಪುಲೇಷನ್ ಬೈ ದ ಫಸ್ಟ್ ಹಾಫ್ ಆಫ್ ಟೂ ತೌಸಂಡ್ ಟ್ವೆಂಟಿ ಟೂ ಸೊ ಐ ಎಂ ಎಫ್ ಬಗ್ಗೆ ನೋಡೋದು ಗೈಸ್ ಐ ಎಫ್ ಐಎಂಎಫ್ ಮ್ಯಾನೇಜಿಂಗ್ ಡೈರೆಕ್ಟರ್ ಕ್ರಿಸ್ಟಲಿನ ಜಾರ್ಜಿವಾ ಐ ಐಎಂ ಎಫ್ ಹೆಡ್ ಕ್ವಾರ್ಟರ್ ವಾಷಿಂಗ್ಟನ್ ಡಿ ಸಿ ಯು ಎಸ್ ನಲ್ಲಿದೆ ಅಂಡ್ ಐ ಎಂ ಎಫ್ ದು ಚೀಫ್ ಎಕನಾಮಿಸ್ಟ್ ಗೀತಾ ಗೋಪಿನಾಥ್ ರೀಸೆಂಟ್ಲಿ ವಿಚ್ ಕ್ರಿಕೆಟ್ ಬೋರ್ಡ್ ಹ್ಯಾಸ್ ಅನೌನ್ಸ್ ಟು ಕಾಂಟ್ರಿಬ್ಯೂಟ್ ಟೂ ಥೌಸಂಡ್ ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ಟು ಇಂಡಿಯಾಸ್ ರಿಲೀಫ್ ಎಫರ್ಟ್ ಪ್ರೋಗ್ರಾಮ್ ಅಗೇನ್ಸ್ಟ್ ಕೋವಿಡ್ ನೈನ್ಟೀನ್ ಕೋವಿಡ್ ನೈನ್ಟೀನ್ ವಿರುದ್ಧ ಭಾರತದ ಪರಿಹಾರ ಪ್ರಯತ್ನದ ಕಾರ್ಯಕ್ರಮಕ್ಕೆ ಎರಡು ಸಾವಿರ ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ಕೊಡುಗೆಯಾಗಿ ನೀಡಲು ಯಾವ ಕ್ರಿಕೆಟ್ ಮಂಡಳಿ ಘೋಷಿಸಿದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಸಿ ಸಿ ಐ ಬೋರ್ಡ್ ಆಫ್ ಕಂಟ್ರೋಲ್ ಫಾರ್ ಕ್ರಿಕೆಟ್ ಇನ್ ಇಂಡಿಯಾ ಕೋವಿಡ್ ನೈನ್ಟೀನ್ ವಿರುದ್ಧ ಭಾರತದ ಪರಿಹಾರ ಪ್ರಯತ್ನದ ಕಾರ್ಯಕ್ರಮಕ್ಕೆ ಟೂ ತೌಸಂಡ್ ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ಕೊಡುಗೆಯಾಗಿ ನೀಡಲು ಬಿಸಿಸಿಐ ಘೋಷಿಸಿದೆ ಬಿಸಿಸಿಐ ಬಗ್ಗೆ ನೋಡೋದ ಗೈಸ್ ಬಿಸಿಸಿಐದು ಚೇರ್ಪರ್ಸನ್ ಸೌರವ್ ಗಾಂಗುಲಿ ಬಿಸಿಸಿಐದು ಸೆಕ್ರೆಟರಿ ಜಯ ಶಾ ಅಂಡ್ ಬಿಸಿಸಿಐದು ಹೆಡ್ ಕ್ವಾರ್ಟರ್ಸ್ ಮುಂಬೈ ಮಹಾರಾಷ್ಟ್ರನಲ್ಲಿದೆ ಗೈಸ್ ಈ ವಿಡಿಯೋನ ಲೈಕ್ ಮಾಡಿ ಸ್ನೇಹಿತರೆ ಈ ವಿಡಿಯೋದ ನೀವು ನಮ್ಮ ಅಪ್ಲಿಕೇಶನ್ ಅಲ್ಲಿ ಫ್ರೀ ಆಗಿ ಅಟೆಂಡ್ ಮಾಡಬಹುದು ಗೈಸ್ ನಾವು ಪಿ ಎಸ್ ಐ ಎಕ್ಸಾಮ್ಸ್ ಆನ್ಲೈನ್ ಟೆಸ್ಟ್ ನ ಲಾಂಚ್ ಮಾಡಿದೀವಿ ಸೊ ನೀವು ಚಾಂಪಿಯನ್ ಅಂತ ಕೂಪನ್ ಕೋಡ್ ಯೂಸ್ ಮಾಡ್ಬಿಟ್ಟು ಈ ಟೆಸ್ಟ್ನ ನೈಂಟಿ ನೈನ್ ರುಪೀಸ್ಗೆ ಗೆ ಪರ್ಚೇಸ್ ಮಾಡಬಹುದು ಗೈಸ್ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ ಅಲ್ಲಿಂದ ನೀವು ಚೆಕ್ ಮಾಡಬಹುದು ಗೈಸ್ ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ರಿಲೇಟೆಡ್ ಏನೇ ಡೌಟ್ಸ್ ಇದ್ರು ನೀವು ನಮಗೆ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡ್ಬೋದು ಮಾಡಬಹುದು ಗೈಸ್ ಎರಡು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ ಅಲ್ಲಿಂದ ನೀವು ಫಾಲೋ ಮಾಡಬಹುದು ರೀಸೆಂಟ್ಲಿ ಹೂ ಓಪನ್ ಎಪನ್ ಥೌಸಂಡ್ ಟ್ವೆಂಟಿ ಒನ್ ಟೈಟಲ್ ಇತ್ತೀಚೆಗೆ ಎಟಿ ಪಿ ಜೆನಿವಾ ಓಪನ್ ಎರಡ್ ಸಾವಿರ ಇಪ್ಪತ್ತೊಂದರ ಪ್ರಶಸ್ತಿಯನ್ನು ಯಾರು ಗೆದ್ದಿದ್ದಾರೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಕ್ಯಾಸ್ಪರ್ ರೂಡ್ ಇತ್ತೀಚೆಗೆ ಎಟಿ ಪಿ ಜೆನಿವಾ ಓಪನ್ ಟೈಟಲ್ ಅನ್ನು ಕ್ಯಾಸ್ಪರ್ ರೂಡ್ ಅವರು ಗೆದ್ದಿದ್ದಾರೆ ಸೊ ಗೈಸ್ ಜೆನಿವಾ ಓಪನ್ ಬಗ್ಗೆ ನೋಡೋದೆ ಸೊ ಇದು ಮೆನ್ಸ್ ಟೆನಿಸ್ ಟೂರ್ನಮೆಂಟ್ ಆಗಿದೆ ಅಂಡ್ ಟೂ ತೌಸಂಡ್ ಟ್ವೆಂಟಿ ಒನ್ ಜೆನಿವಾ ಓಪನ್ ವಾಸ್ ಏಟೀನ್ ಅಡಿಷನ್ ಹದಿನೆಂಟನೇ ಆವೃತ್ತಿಯಾಗಿದೆ ಸೊ ಪ್ಲೇಸ್ ಇಟ್ ವಾಸ್ ಹೆಲ್ಡ್ ಇನ್ ಜೆನಿವಾ ಸ್ವಿಟ್ಜರ್ಲೆಂಡ್ ಫ್ರಮ್ ಮೇ ಫಿಫ್ಟೀನ್ ಟು ಮೇ ಟ್ವೆಂಟಿ ಟು ಅಂಡ್ ಗೈಸ್ ಜನ ಓಪನ್ ದು ಟೋಟಲ್ ಪ್ರೈಸ್ ಮನಿ ಫೈವ್ ಪಾಯಿಂಟ್ ಜೀರೋ ಒನ್ ಲ್ಯಾಕ್ ಯುರೋಸ್ ರೀಸೆಂಟ್ಲಿ ನ್ಯೂಸ್ ಮೌಂಟ್ ನಿಯಾರಾ ಗೊಂಗೋ ಇಸ್ ಲೊಕೇಟೆಡ್ ಇನ್ ವಿಚ್ ಕಂಟ್ರಿ ಇತ್ತೀಚೆಗೆ ಸುದ್ದಿಯಲ್ಲಿರುವ ಮೌಂಟ್ ನಿಯಾರಾ ಗೊಂಗೋ ಯಾವ ದೇಶದಲ್ಲಿದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಕಾಂಗೋ ಸೊ ಗೈಸ್ ರೀಸೆಂಟ್ಲಿ ಮೌಂಟ್ ನಿಯಾರಾ ಗೊಂಗೋನಲ್ಲಿ ಇತ್ತೀಚೆಗೆ ವಾಲ್ಕಾನಿಕ್ ಇರಪ್ಷನ್ ಆಗಿದೆ ಸೊ ಹಾಗಾಗಿ ಗೈಸ್ ಇದು ಸುದ್ದಿಯಲ್ಲಿದೆ ಸೊ ಮೌಂಟ್ ನಿಯಾರಾ ಗೊಂಗೊ ಕಾಂಗೋ ದೇಶದಲ್ಲಿದೆ ಸೊ ಗೈಸ್ ಇವಾಗ ಮ್ಯಾಪ್ ನಲ್ಲಿ ಮೌಂಟ್ ನಿಯಾರ ಗೊಂಗೋನ ನೋಡೋಣ ಸೊ ನೋಡ್ಬೋದು ಗೈಸ್ ನಾನು ಝೂಮ್ ಮಾಡ್ತಾ ಇದ್ದೀನಿ ಗೈಸ್ ಇದು ಮೌಂಟ್ ನಿಯಾರ ಗೊಂಗೋ ಸೊ ಇಲ್ಲಿ ವಾಲ್ಕ್ಯಾನಿಕ್ ಇರಪ್ಷನ್ ಆಗಿದೆ ಸೊ ಮೌಂಟ್ ನಿಯಾರ ಗೊಂಗೋ ಕಾಂಗೋ ದೇಶದಲ್ಲಿದೆ ರೀಸೆಂಟ್ಲಿ ದ ಸುಪ್ರೀಂ ಕೋರ್ಟ್ ಇ ಕಮಿಟಿ ಹ್ಯಾಸ್ ರಿಲೀಸ್ಡ್ ಅ ಮ್ಯಾನ್ಯುಯಲ್ ಫಾರ್ ಇಟ್ಸ್ ಫ್ರೀ ಇ ಕೋರ್ಟ್ ಸರ್ವಿಸಸ್ ಮೊಬೈಲ್ ಆಪ್ ಇನ್ ಹೌ ಮೆನಿ ಇಂಡಿಯನ್ ಲ್ಯಾಂಗ್ವೇಜಿಸ್ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಇ ಕಮಿಟಿ ತನ್ನ ಉಚಿತ ಇ ಕೋಟ್ ಸೇವೆಗಳ ಮೊಬೈಲ್ ಅಪ್ಲಿಕೇಶನ್ಗಾಗಿ ಕೈಪಿಡಿಯನ್ನು ಎಷ್ಟು ಭಾರತೀಯ ಭಾಷೆಗಳಲ್ಲಿ ಬಿಡುಗಡೆ ಮಾಡಿದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಫೋರ್ಟೀನ್ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಇ ಕಮಿಟಿ ತನ್ನ ಉಚಿತ ಇ ಕೋಟ್ ಸೇವೆಗಳ ಮೊಬೈಲ್ ಅಪ್ಲಿಕೇಶನ್ಗಾಗಿ ಹ್ಯಾಂಡ್ಬುಕ್ಕನ್ನು ಹದಿನಾಲ್ಕು ಭಾರತೀಯ ಭಾಷೆಗಳಲ್ಲಿ ಬಿಡುಗಡೆ ಮಾಡಿದೆ ಗೈಸ್ ಈ ಅಪ್ಲಿಕೇಶನ್ ಬಳಸಿ ನೀವು ಐ ಆರ್ ಡೀಟೇಲ್ಸ್ ಕೇಸ್ ಡೀಟೇಲ್ಸ್ ಹಾಗೂ ಕೇಸ್ ಬಗ್ಗೆ ಎಲ್ಲ ಮಾಹಿತಿಯನ್ನು ಆಕ್ಸೆಸ್ ಮಾಡಬಹುದು सो सुप्रीम कोर्ट ऑफ इंडिया नोड़ा सुप्रीम इंडिया स्थापना फिफ्टीन आगे प्रस्तुत चीफ जस्टिस एन वि फातिमा बीवी वॉज अ फर्स्ट वुमन सुप्रीम कॉर्ट जज इंडिया नेक्स्ट जस्टिस वाई वि चंद्रचूड इज द लांगेस्ट सर्विंग चीफ जस्टिस कमल नारायण सिंग शॉर्टेस्ट सर्विंग चीफ जस्टिस बिफोर इंडिपेडेंस वॉज मिस्टर सर मॉरी ग्वायर ಜಸ್ಟಿಸ್ ಹಿರಾಲಾಲ್ ಖಾನಿಯಾ ಜಸ್ಟಿಸ್ ಎಚ್ ಜೆ ಖಾನಿಯಾ ವಾಸ್ ದ ಫಸ್ಟ್ ಇಂಡಿಯನ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇಂಪಾರ್ಟೆನ್ಸ್ ಸ್ನೇಹಿತರೆ ಇದು ವಿಚ್ ಸೈಟ್ ಫ್ರಮ್ ಕರ್ನಾಟಕ ಹ್ಯಾಸ್ ಬಿನ್ ಟು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಟೆಂಪರರಿ ಲಿಸ್ಟ್ ಕರ್ನಾಟಕದಿಂದ ಯಾವ ಸೈಟ್ ಅನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳ ತಾತ್ಕಾಲಿಕ ಪಟ್ಟಿಗೆ ಸೇರಿಸಲಾಗಿದೆ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಮೆಗಾಲಿಥಿಕ್ ಸೈಟ್ ಹಿರೇ ಬೆನ್ಕಲ್ ಗೈಸ್ ಇತ್ತೀಚೆಗೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಟೆಂಪ್ರರಿ ಲಿಸ್ಟ್ನಲ್ಲಿ ಕರ್ನಾಟಕದಿಂದ ಮೆಗಾಲಿಥಿಕ್ ಸೈಟ್ ಫ್ರಮ್ ಹಿರೇ ಅನ್ನು ಸೇರಿಸಲಾಗಿದೆ ಸೊಗೈಸ್ ಇವಾಗ ಮ್ಯಾಪ್ನಲ್ಲಿ ನಮ್ಮ ಕರ್ನಾಟಕದಲ್ಲಿರುವ ಮೆಗಾಲಿಥಿಕ್ ಸೈಟ್ ಹಿರೇಬೆನ್ಕಲ್ ಅನ್ನು ನೋಡೋಣ ಸೊ ನೋಡ್ಬೋದು ಗೈಸ್ ಇದು ಹಿರೇಬೆನಕಲ್ ಇದು ಕೊಪ್ಪಳ ಜಿಲ್ಲೆಯಲ್ಲಿದೆ ಕರ್ನಾಟಕದ ಕೊಪ್ಪಳ ಡಿಸ್ಟ್ರಿಕ್ಟ್ ಗೈಸ್ ಈ ಸೈಟ್ ಅನ್ನು ಇತ್ತೀಚೆಗೆ ರೀಸೆಂಟ್ಲಿ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಟೆಂಪ್ರರಿ ಲಿಸ್ಟ್ಗೆ ಸೇರಿಸಲಾಗಿದೆ ಸೊ ನೋಡಬಹುದು ಗೈಸ್ ಫೋಟೋಸ್ ಇದು ಕಂಪ್ಲೀಟ್ಲಿ ಮೆಗಾಲಿಥಿಕ್ ಸೈಟ್ ಆಗಿದೆ ಆ್ಯಂಡ್ ಈ ಪ್ಲೇಸ್ ಹಿರೇ ಬೆನಕಲ್ ಕರ್ನಾಟಕದ ಕೊಪ್ಪಳ ಡಿಸ್ಟ್ರಿಕ್ಟ್ ನಲ್ಲಿದೆ ಸೊ ಗೈಸ್ ರೀಸೆಂಟ್ಲಿ ಟೋಟಲ್ ಸಿಕ್ಸ್ ಸೈಟ್ಸ್ ಅನ್ನು ಭಾರತದಿಂದ ಸಿಕ್ಸ್ ಸೈಟ್ಸ್ ಅನ್ನು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ನ ಟೆಂಪರರಿ ಲಿಸ್ಟ್ ಗೆ ಆಡ್ ಮಾಡಿದ್ದಾರೆ ಸೊ ಇದರಲ್ಲಿ ಆ ಸಿಕ್ಸ್ ಸೈಟ್ಸ್ ನೋಡೋದ್ರೆ ಮರಾಠ ಮಿಲಿಟರಿ ಆರ್ಕಿಟೆಕ್ಚರ್ ಫ್ರಮ್ ಮಹಾರಾಷ್ಟ್ರ ಟೆಂಪಲ್ಸ್ ಆಫ್ ಕಾಂಚೀಪುರಂ ಫ್ರಮ್ ತಮಿಳುನಾಡು ಸತ್ಪುರ ಟೈಗರ್ ರಿಸರ್ವ್ ಫ್ರಮ್ ಮಧ್ಯಪ್ರದೇಶ ಹಿರೇ ಮೆಗಾಲಿಥಿಕ್ ಸೈಟ್ ಫ್ರಮ್ ಕರ್ನಾಟಕ ಬೇಡಾಘಾಟ್ ಲಮೇಟಾ ಘಾಟ್ ಇನ್ ಮಧ್ಯಪ್ರದೇಶ ಗಂಗಾ ಘಾಟ್ಸ್ ಆಫ್ ವಾರಾಣಸಿ ಸೊ ಈ ಆರು ಸೈಟ್ಸ್ ಅನ್ನು ಇತ್ತೀಚೆಗೆ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ನ ಟೆಂಪ್ರರಿ ಲಿಸ್ಟ್ಗೆ ಸೇರಿಸಲಾಗಿದೆ ನೆಕ್ಸ್ಟ್ ಗೈಸ್ ನಮ್ಮ ಕರ್ನಾಟಕದಿಂದ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ನೋಡೋದ್ರೆ ಟೋಟಲ್ ತ್ರೀ ಇದೆ ಸೊ ಫಸ್ಟ್ ग्रूप आफ् मॉनिमेट्स अट्ठ हंपी ग्रूप आफ मोन्युमेंट अट्ठ पटोटल एंड नेक्स्ट वेस्टर्न गार्टार्स युनस्को ब युनस्को दुर्फारम्टेड नेशन एजुकेशनल सैंटिफिक्ड कलचरल आर्गनजेशन युनेको दटर जनरल आर्ड्रे ओजोले युनस्को दुडक्वार प्यार फ्रांस नी अंड युनेको दो स्थापनेटी नवबर्टी फोर्टी फाइव लगे स्ने के आंसर चेक फर्स्ट क्वेश्चन अपॉइंट आज सीई ऑफ आर बनोवेशन ह ರಿಸರ್ವ್ ಬ್ಯಾಂಕ್ ಇನೋವೇಷನ್ ನ ಸಿಇಒ ಆಗಿ ಯಾರನ್ನು ನೇಮಿಸಲಾಗಿದೆ ಉತ್ತರ ರಾಜೇಶ್ ಬನ್ಸಾಲ್ ಸೆಕೆಂಡ್ ಕ್ವೇಶನ್ ನೋಡಿ ಸ್ನೇಹಿತರೆ ವಿಚ್ ಕಂಟ್ರೀ ಸಜೆಸ್ಟೆಡ್ ದ ಸೈಕ್ಲೋನ್ ನೇಮ್ ಯಾಸ್ ಯಾವ ದೇಶವು ಯಾಸ್ ಎಂಬ ಸೈಕ್ಲೋನ್ ಹೆಸರನ್ನು ಸೂಚಿಸಿತು ನಿಖೆ ಉತ್ತರ ಸ್ನೇಹಿತರೆ ಒಮಾನ್ ಕ್ವಶನ್ ಆಫ್ ದಡ ನೋಡಿ ಸ್ನೇಹಿತರೆ ವಿಚ್ ಸೈಟ್ ಫ್ರಮ್ ಕರ್ನಾಟಕ ಹ್ಯಾಸ್ ಬಿನ್ ಆಡೆಡ್ ಟು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸ್ ಟೆಂಪರರಿ ಲಿಸ್ಟ್ ಕರ್ನಾಟಕದಿಂದ ಯಾವ ಸೈಟ್ ಅನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳ ತಾತ್ಕಾಲಿಕ ಪಟ್ಟಿಗೆ ಸೇರಿಸಲಾಗಿದೆ ಸೆಕೆಂಡ್ ಕ್ವಶನ್ ಸ್ನೇಹಿತರೆ ವರ್ಲ್ಡ್ ಥೈರಾಯ್ಡ್ ಡೇ ಇಸ್ ಅಬ್ಸರ್ವ್ ಗ್ಲೋಬಲಿ ಆನ್ ಡ್ಯಾಶ್ ವಿಶ್ವ ಥೈರಾಯ್ಡ್ ದಿನವನ್ನು ಪ್ರತಿ ವರ್ಷ ಡ್ಯಾಶ್ರಂದು ಆಚರಿಸಲಾಗುತ್ತದೆ ಸ್ನೇಹಿತರೆ ಎರಡು ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ಆ್ಯಂಡ್ ಗಾಯ್ಸ್ ನಮ್ಮ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ಅಲ್ಲಿಂದ ನೀವು ಡೌನ್ಲೋಡ್ ಮಾಡಬಹುದು ಸೊ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ